Good morning, dear students. This is my fourth lecture on not-for-profit organization. In my previous lecture, we have already discussed the meaning and nature of the not-profit organization as well as the receipts and payment account. Today, I am going to deeply discussion on the format of the receipts and payment account. So already you know that the receipts and payment account is a just like a cash account. Andre cash account dalli navigagle cash receipts cash payment galana heg tugotive ade tarnagi receipts and payment account dalli kuda navu cash mattu as well as the bank transactions galana alli recording maadkotive. ಈಗಾಗಲೇ ನಾವು ಪಿ ವಿ ಸಿ ಪ್ರಥಮ ವರ್ಷದಲ್ಲಿ ಸಿಂಪಲ್ ಕ್ಯಾಶ್ ಬುಕ್ ಮತ್ತು ಡಬಲ್ ಕಾಲಮ್ ಕ್ಯಾಶ್ ಬುಕ್ನ ಓದಿದ್ದೀವಿ. ಬಟ್ ಇಲ್ಲಿ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ದಲ್ಲಿ ನಾವು ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ನ ಅಡಾಪ್ಟ್ ಮಾಡ್ಕೊಂಡಿದ್ವಿ. ಅಂದರೆ ಇಲ್ಲಿ ರಿಸೀಟ್ಸ್ ಮತ್ತು ಪೇಮೆಂಟನ್ನು ಅದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಇರ್ಬೋದು ಅಥವಾ ಕ್ಯಾಶ್ ಟ್ರಾನ್ಸಾಕ್ಷನ್ ಒಂದೇ ಅಕೌಂಟ್ದಲ್ಲಿ ನಾವು ಇಲ್ಲಿ ರೆಕಾರ್ಡಿಂಗ್ ಮಾಡ್ಕೋತೀವಿ. ಇದರ ಎರಡನೇ ಪ್ರಮುಖ ಲಕ್ಷಣ ಏನಪ್ಪ ಅಂದ್ರೆ ದೀಸ್ ಡಸ್ ನಾಟ್ ಇನ್ಕ್ಲೂಡ್ ಎನಿ ನಾನ್ ಕ್ಯಾಶ್ ಐಟಮ್ಸ್ ಅಂದ್ರೆ ರೀ ನಗದೇತರ ಯಾವುದೇ ಏನ್ರಿ ಐಟಮ್ಸ್ಗಳನ್ನ ಇದ ಒಳಗೊಂಡಿರಂಗಿಲ್ಲ. ಎಕ್ಸಾಂಪಲ್ ಡೆಪ್ರಿಷಿಯೇಷನ್ ಆಗಿರ್ಬೋದು, ಬ್ಯಾಡ್ ಡೆಟ್ಸ್ ಆಗಿರ್ಬೋದು ಅಥವಾ ಔಟ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು, ಅವುಗಳನ್ನ ಯಾವುದೇ ಇಲ್ಲಿ ಏನಾಗಿರಂಗಿಲ್ಲ, ಇನ್ಕ್ಲೂಡ್ ಆಗಿರಂಗಿಲ್ಲ. ಸೊ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿಪ್ಪ ಅಂತಂದರೆ ಫಾರ್ಮೆಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಆರ್ ಪಿ ಅಕೌಂಟ್ ನಾರ್ಮಲಿ ಪ್ರಿಪೇರ್ಡ್ ಆ್ಯಟ್ ದ ಎಂಡ್ ಆಫ್ ದಿ ಫೈನಾನ್ಷಿಯಲ್ ಇಯರ್. ಯಾವುದೇ ಒಂದು ಹಣಕಾಸಿನ ಅವಧಿಯಲ್ಲಿ ಇದನ್ನು ಏನು ಮಾಡ್ತಾರೆ ರೀ, ಪ್ರಿಪ್ರೇಷನ್ ಮಾಡ್ತಾರೆ. ಸೊ ಇದನ್ನು ಪ್ರಿಪ್ರೇಷನ್ ಮಾಡಬೇಕಾದ್ರೆ ಮೊದಲನೇದಾಗಿ ರಿಸೀಟ್ಸ್ ಮತ್ತು ಪೇಮೆಂಟ್ಗಳನ್ನ ನಾವಿಲ್ಲಿ ರೆಕಾರ್ಡಿಂಗ್ ಮಾಡ್ಕೋಬೇಕಾಗ್ತದೆ. ಸೊ ಮೊದಲನೇದಾಗಿ ಓಪನಿಂಗ್ ಬ್ಯಾಲೆನ್ಸ್. ಓಪನಿಂಗ್ ಬ್ಯಾಲೆನ್ಸ್ ಅಂದರೆ ಇಲ್ಲಿ ಕ್ಯಾಶ್ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್. ಈ ಓಪನಿಂಗ್ ಬ್ಯಾಲೆನ್ಸ್ದಲ್ಲಿ ನಾರ್ಮಲಿ ದ ಕ್ಯಾಶ್ ಅಕೌಂಟ್ ಅಂದ್ರೆ ನೇಚರ್ ಏನಪ್ಪ ಅಂತಂದರೆ ಇಟ್ ಆಲ್ವೇಸ್ ಶೋನ್ ಡೆಬಿಟ್ ಬ್ಯಾಲೆನ್ಸ್, ನೆವರ್ ಶೋನ್ ಎ ನೆಗೆಟಿವ್ ಬ್ಯಾಲೆನ್ಸ್ ಇನ್ ಕೇಸ್ ಆಫ್ ಕ್ಯಾಶ್ ಅಷ್ಟೇ. ಬಟ್ ಬ್ಯಾಂಕ್ ಬ್ಯಾಲೆನ್ಸ್ ಐದರ್ ಡೆಬಿಟ್ ಆರ್ ಕ್ರೆಡಿಟ್, ಅದು ಡೆಬಿಟನ್ನು ತೋರಿಸ್ಬೋದು ಕ್ರೆಡಿಟು. ಕ್ರೆಡಿಟ್ ಯಾವಾಗ ತೋರಿಸ್ತಿತ್ತಪ್ಪ ಅಂತಂದ್ರೆ ಓನ್ಲಿ ಇನ್ ಕೇಸ್ ಆಫ್ ದಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಇತ್ತಂದ್ರೆ. ಸೊ ದಿಸ್ ಇಸ್ ದ ಓಪನಿಂಗ್ ಬ್ಯಾಲೆನ್ಸ್ ಆಫ್ ದಿ ಕ್ಯಾಶ್ ಆ್ಯಂಡ್ ಬ್ಯಾಂಕ್. ಇವು ಎರಡು ಎಲ್ಲಿರ್ತಾವಪ್ಪ ಅಂತಂದ್ರೆ ಪ್ರೀವಿಯಸ್ ಬ್ಯಾಲೆನ್ಸ್ ಇಡದಲ್ಲಿ ಅಸೆಟ್ ಸೈಡ್ ಇರ್ತಾವೆ. ಇನ್ ಕೇಸ್ ಆಫ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಇತ್ತಂದ್ರೆ ಅದು ಯಾವತ್ತು ಲಯಾಬಿಲಿಟಿ ಸೈಡ್ ಇರ್ತೈತಿ, ಓನ್ಲಿ ಬ್ಯಾಂಕ್ ಅಷ್ಟೇ ಬ್ಯಾಂಕ್ ಓವರ್ ಡ್ರಾಫ್ಟ್ ಇರ್ತೈತಿ. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಐಟಮ್ಸ್ ಏನಪ್ಪ ಅಂತಂದರೆ ಕ್ಯಾಪಿಟಲ್ ರಿಸೀಟ್ಸ್. ಕ್ಯಾಪಿಟಲ್ ರಿಸೀಟ್ಸ್ ಅಂದರೆ ಈಗಾಗಲೇ ನಾವು ಮೀನಿಂಗ್ ನೋಡಿದ್ದು, ದೋಸ್ ರಿಸೀಟ್ಸ್ ಆರ್ ದಿ ನಾಟ್ ಇನ್ ಎ ರೆಗ್ಯುಲರ್ ನೇಚರ್, ಅಂದರೆ ಪದೇ ಪದೇ ಆಗದೇ ಇರುವಂಥ ರಿಸೀಟ್ಸ್ಗಳು ನಾವು ಕ್ಯಾಪಿಟಲ್ ರಿಸೀಟ್ಸ್ ಅಂತೇಳಿ ಕರೀತು. ಅಂದರೆ ಬಿಸ್ನೆಸ್ ಒಳಗೆ ಒನ್ ಟೈಮ್ ಆಗಬೇಕು. ಟೇಕ್ ಎಕ್ಸಾಂಪಲ್ ಲೈಫ್ ಮೆಂಬರ್ಶಿಪ್ ಫೀಸ್. ಈಗ ಸದ್ಯ ನಾವು ಆರ್ ಪಿ ಅಕೌಂಟ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಬಗ್ಗೆ ಓದ್ತಾ ಇದ್ದೋ, ಬೇರೆ ಯಾವುದೇ ಆರ್ಗನೈಸೇಷನ್ ಅಲ್ಲ. ಸೊ ಇಲ್ಲಿ ಲೈಫ್ ಮೆಂಬರ್ಶಿಪ್ ಫೀಸ್ ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಶಾಶ್ವತ ಸದಸ್ಯತ್ವವನ್ನು ಪಡೆದುಕೊಂಡಂದ್ರೆ ಅದಕ್ಕೆ ಏನಾದರೂ ನಾವು ಫೀಸ್ ಕೊಟ್ಟಂದ್ರೆ ಅದಕ್ಕೆ ನಾವು ಲೈಫ್ ಮೆಂಬರ್ಶಿಪ್ ಫೀಸ್ ಅಂತೇಳಿ ಕರಿತು. ಇದು ತನ್ನ ಜೀವಮಾನದಲ್ಲಿ ಒಂದು ಬಾರಿ ಅವ ಮೆಂಬರ್ಶಿಪ್ ತೊಗೊಂಡಂದ್ರೆ ಅದನ್ನು ನಾವಿಲ್ಲಿ ಕ್ಯಾಪಿಟಲ್ ರಿಸೀಟ್ಸ್ ಅಂತೇಳಿ ಟ್ರೀಟ್ ಮಾಡಬೇಕು. ಇನ್ನು ಎರಡನೇದಾಗಿ ಡೊನೇಷನ್. ಡೊನೇಷನ್ ಇಲ್ಲಿ ಎರಡು ಥರ ಡೊನೇಷನ್ ಬರ್ತಾವೆ. ನಾನು ಈಗಾಗಲೇ ನನ್ನ ಪ್ರೀವಿಯಸ್ ಲೆಕ್ಚರ್ದಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಸೊ ಮೊದಲನೇದಾಗಿ ಸ್ಪೆಸಿಫಿಕ್ ಪರ್ಪಸ್. ಸ್ಪೆಸಿಫಿಕ್ ಅಂತಂದ್ರೆ ನಿರ್ದಿಷ್ಟವಾಗಿ ಅದನ್ನು ಡೊನೇಟ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್, ಕನ್ಸ್ಟ್ರಕ್ಷನ್ ಆಫ್ ಲೆಕ್ಚರ್ ಹಾಲ್, ಕನ್ಸ್ಟ್ರಕ್ಷನ್ ಆಫ್ ಸ್ವಿಮ್ಮಿಂಗ್ ಪೂಲ್, ಈ ಥರ ಏನಾದರೂ ಡೊನೇಟ್ ಇತ್ತಂದ್ರೆ ಅದಕ್ಕೆ ನಾವು ಸ್ಪೆಸಿಫಿಕ್ ಡೊನೇಷನ್ ಅಂತೇಳಿ ಕರೀತು. ಇದು ಯಾವತ್ತು ಕ್ಯಾಪಿಟಲ್ ನೇಚರ್ ಇರ್ತೈತೆ. ಇನ್ನು ನೆಕ್ಸ್ಟ್ ಲಿಗ್ಯಾಸಿಸ್. ಲಿಗ್ಯಾಸಿಸ್ ಅಂದರೆ ಈಗಾಗಲೇ ನಾನು ಡಿಸ್ಕಷನ್ ಮಾಡಿ, ಇಟ್ ಈಸ್ ಎ ಗಿಫ್ಟ್ ಆರ್ ಡೊನೇಷನ್ ಬೈ ದಿ ಡೋನರ್. ಯಾರು ಕೊಟ್ಟಿರ್ತಾರಪ್ಪ ಅಂದ್ರೆ ಒಬ್ಬ ಡೊನೇಟ್ ಮಾಡಿರ್ತಾನೆ, ಯಾವಾಗಪ್ಪ ಅಂತಂದ್ರೆ ಆಫ್ಟರ್ ಹೀಸ್ ಡೆತ್, ಅವನ ಮರಣ ನಂತರ. ಮರಣ ನಂತರ ಅಂದ್ರೆ ತನ್ನ ಮೃತ್ಯು ಪತ್ರದಲ್ಲಿ, ವಿಲ್ದಲ್ಲಿ ಏನಾದರೂ ಒಂದು ಪ್ರಾಪರ್ಟಿನ ಅವ ಏನಾದರೂ ದೇಣಿಗೆ ಕೊಟ್ಟಿದ್ದಂದ್ರೆ ಅದನ್ನು ನಾವು ಲಿಗ್ಯಾಸಿಸ್ ಅಂತೇಳಿ ಟ್ರೀಟ್ ಮಾಡಬೇಕು. ಇನ್ನು ನೆಕ್ಸ್ಟ್ ಎಂಡೋಮೆಂಟ್ ಫಂಡ್. ಎಂಡೋಮೆಂಟ್ ಫಂಡ್ ಅಂತಂದರೆ ದಿಸ್ ಈಸ್ ಅ ಫಂಡ್ ಜನರೇಟೆಡ್
ಔಟ್ ಆಫ್ ದಿ ಗಿಫ್ಟೆಡ್ ಪ್ರಾಪರ್ಟೀಸ್ ಅಂದರೆ ಈಗ ಎಕ್ಸಾಂಪಲ್ ಈಗ ಒಬ್ಬ ವ್ಯಕ್ತಿ ಅದನೋ ಅವೇನಾದರೂ ಒಂದು 10 ಎಕರೆ ಜಮೀನು ಕೊಟ್ಟಿದ್ದ ಒಂದು ಟ್ರಸ್ಟಿಗೆ ಆ 10 ಎಕರೆ ಜಮೀನಿನಿಂದ ಏನಾದರೂ ಉತ್ಪನ್ನಗಳು ಬಂತಿದ್ದು ಆದಾಯಗಳು ಬರ್ತಿದ್ದು ಆದಾಯಗಳನ್ನ ನಾವು ಏನಂತೇಳಿ ಇಲ್ಲಿ ಇದನ್ನು ಮಾಡಬೇಕ್ರಿ ಎಂಡೋಮೆಂಟ್ ಫಂಡ್ ಅಂತೇಳಿ ಟ್ರೀಟ್ ಮಾಡಿ ಅದನ್ನು ಫಂಡ್ ಅಂಥೇಳಿ ಕ್ರಿಯೇಟ್ ಮಾಡಿ ಬ್ಯಾಲೆನ್ಸ್ ಶೀಟಲ್ಲಿ ಇಟ್ಕೋತ ಹೋಗ್ಬೇಕು. ಇನ್ನು ನೆಕ್ಸ್ಟ್ ಗೌರ್ನಮೆಂಟ್ ಸೆಕ್ಯೂರಿಟೀಸ್, ಏನಾದರೂ ಗೌರ್ನಮೆಂಟ್ ಸೆಕ್ಯೂರಿಟೀಸ ರಿಸೀಟ್ ಆಗಿತ್ತಂದ್ರೆ ಅದನ್ನು ಕೂಡ ನಾವು ಇಲ್ಲಿ ಕ್ಯಾಪಿಟಲ್ ಅಂತೇಳಿ ಟ್ರೀಟ್ ಮಾಡಬೇಕು. ಇನ್ನು ನೆಕ್ಸ್ಟ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್, ನಾವು ಖರೀದಿ ಮಾಡಿದ್ವಿ ಕ್ಯಾಪಿಟಲ್ ಪೇಮೆಂಟ್ ಆಗಿ ಅಸೆಟ್ಸ್ ಆಗಿರ್ತೈತಿ, ಅದನ್ನು ಸೇಲ್ ಮಾಡಿದ್ವಿ ಅಂತಂದ್ರೆ ನಾವಿಲ್ಲಿ ಕ್ಯಾಪಿಟಲ್ ರಿಸೀಟ್ಸ್ ಅಂತೇಳಿ ಟ್ರೀಟ್ ಮಾಡ್ಬೇಕು. ಎನಿ ಫಿಕ್ಸ್ಡ್ ಅಸೆಟ್, ಬಿಲ್ಡಿಂಗ್ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಎನಿ ದೋಸ್ ಪ್ರಾಪರ್ಟೀಸ್ ಆರ್ ಬಿಲಾಂಗ್ಸ್ ಟು ದಿ ಆರ್ಗನೈಸೇಷನ್, ಆ ಆರ್ಗನೈಸೇಷನ್ಗೆ ಸಂಬಂಧಿಸಿದಂಥ ಯಾವುದೇ ಪ್ರಾಫಿಟ್ ಇರ್ಬೋದು. ಇನ್ನು ನೆಕ್ಸ್ಟ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್, ಇನ್ವೆಸ್ಟ್ಮೆಂಟ್ ಅಂತಂದರೆ ಇಲ್ಲಿ ನಾರ್ಮಲಾಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ ಅಂತೇಳಿ ಟ್ರೀಟ್ ಮಾಡ್ಬೇಕು. ಯಾಕಂದರೆ ಮೋರ್ ದ್ಯಾನ್ 12 ಮಂತ್ಸ್ ಇತ್ತಂದ್ರೆ ಅದನ್ನು ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತೇಳಿ ಮಾಡ್ತೀವಿ, ಅದು ಕೂಡ ನಮಗಿಲ್ಲಿ ಕ್ಯಾಪಿಟಲ್ ರಿಸೀಟ್. ಇನ್ನು ಗ್ರ್ಯಾಂಟ್ ಇನ್ ಏಡ್, ಗ್ರ್ಯಾಂಟ್ ಇನ್ ಏಡ್ ಒಳಗೆ 2 ಥರ ಅದಾವ ಅಂತ ಹೇಳಿದ್ದೀನಿ, ಒಂದು ಸ್ಪೆಸಿಫಿಕ್ ಮತ್ತು ಜನರಲ್. ಸ್ಪೆಸಿಫಿಕ್ ಅಂತಂದರೆ ಈ ಕನ್ಸ್ಟ್ರಕ್ಷನ್ ಆಫ್ ಸ್ಕೂಲ ಅಥವಾ ಲೈಬ್ರರಿ ಅದಕ್ಕೇನಾದರೂ ಸರ್ಕಾರದವರು ಅನುದಾನಗಳನ್ನು ನೀಡಿರಂದ್ರೆ ಅದನ್ನು ನಾವು ಕ್ಯಾಪಿಟಲ್ ಅಂತೇಳಿ ಟ್ರೀಟ್ ಮಾಡಬೇಕು. ಇನ್ ಜನರಲ್ ಪರ್ಪಸ್ ನೀಡಿರಂದ್ರೆ ಅದನ್ನು ನಾವಲ್ಲಿ ರೆವಿನ್ಯೂ ಅಂತೇಳಿ ಟ್ರೀಟ್ ಮಾಡಬೇಕು. ಯಾಕಂದರೆ ಲಾಸ್ಟ್ ಇಯರ್ ಕ್ವಶನ್ ಪೇಪರಲ್ಲಿ ಬಂದಿದ್ದು. ಸೊ ಗೌರ್ಮೆಂಟ್ ಗ್ರ್ಯಾಂಟ್ಸ್ ಆರ್ ದಿ ಡ್ಯಾಶ್ ಅಂತೇಳಿ ಕೇಳ್ಯಾನ, ಅಂದರೆ ಯಾವತ್ತು ಇದ ರೆವಿನ್ಯೂ ರಿಸಿಟ್ಸ್. ಇನ್ ಸ್ಪೆಸಿಫಿಕ್ ಇದ್ರೆ ಅಷ್ಟೇ ಅದನ್ನು ಕ್ಯಾಪಿಟಲ್ ರಿಸಿಟ್ಸ್ ಅಂತೇಳಿ ಟ್ರೀಟ್ ಮಾಡಬೇಕು. ಇನ್ನು ಅದೇ ಥರನಾಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು. ನೆಕ್ಸ್ಟ್ ಟೂರ್ನಮೆಂಟ್ ಫಂಡ್, ಈ ಟೂರ್ನಮೆಂಟ್ ಫಂಡ್ ಅಂದ್ರೆ ರೀ ಈ ಸ್ಪೋರ್ಟ್ಸ್ ಕ್ಲಬ್ಗಳ ಫಂಡನ್ನು ಮೇಂಟೈನ್ ಮಾಡ್ತಿರ್ತಾವೆ ಟೂರ್ನಮೆಂಟ್ ಫಂಡ್ ಅಂತೇಳಿ. ಯಾಕಪ್ಪ ಅಂತಂದ್ರೆ ಅದು ಟೂರ್ನಮೆಂಟ್ ಖರ್ಚುಗಳು ಕೊಡಕ್ಕೆ. ಇದು ಯಾಕೆ ಇಂಪಾರ್ಟೆಂಟ್ಪ ಅಂದ್ರೆ ನಾಳೆ ಎಕ್ಸಾಮ್ದಾಗ ಕ್ವಶನ್ ಪೇಪರ್ ಒಳಗೆ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಒಳಗೆ ಟೂರ್ನಮೆಂಟ್ ಫಂಡ್ ಕೊಟ್ಟ ಆರ್ ಪಿ ಅಕೌಂಟ್ ಒಳಗೆ ಟೂರ್ನಮೆಂಟ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದ, ಅವಾಗ ನಾವು ಏನು ಮಾಡ್ಬೇಕ್ರಿ ಆ ಟೂರ್ನಮೆಂಟ್ ಫಂಡ್ ಒಳಗೆ ಮೈನಸ್ ಮಾಡಿ ಬ್ಯಾಲೆನ್ಸ್ನ ಬ್ಯಾಲೆನ್ಸ್ ಶೀಟ್ ಒಳಗೆ ಇಡಬೇಕು. ಅದನ್ನು ಡೈರೆಕ್ಟ್ಲಿ ರೆವಿನ್ಯೂ ಅಕೌಂಟಿಗೆ ಸಾರಿ ಐ ಅಕೌಂಟಿಗೆ ಒಯ್ಯಬಾರದು ಯಾವುದ್ರೆ ಟೂರ್ನಮೆಂಟ್ ಎಕ್ಸ್ಪೆನ್ಸಸ್ ಇತ್ತಂದ್ರೆ, ಅದು ವೆನ್ ದ ಟೂರ್ನಮೆಂಟ್ ಫಂಡ್ ಈಸ್ ಮೇಂಟೇನ್ಡ್. ಇನ್ ನೆಕ್ಸ್ಟ್ ಡೊನೇಷನ್ ಫಾರ್ ಪ್ರೈಸ್ ಫಂಡ್, ಈಗ ಪ್ರೈಸ್ ಫಂಡ್ ಸಂಬಂಧ ಏನಾದರೂ ಮೇಂಟೈನ್ ಮಾಡಿದ್ರು ಡೊನೇಷನ್ ಕೊಟ್ಟಿದ್ರು ಅದರಿಂದ ಏನಾದರೂ ನೀವು ಪ್ರೈಸ್ ಅವಾರ್ಡ್ ಮಾಡಿರಿ, ಜನರಲ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿರಿ ರೆವಿನ್ಯೂ, ಅದನ್ನು ಐ ಅಕೌಂಟಿಗೆ ಒಯ್ಯಬೇಕು. ಆದರೆ ಪ್ರೈಸ್ ಫಂಡ್ ಈಗ ಫಾರ್ ಎಕ್ಸಾಂಪಲ್ ಕೊಟ್ಟಿರ್ತಾನೆ ಪ್ರೈಸ್ ಅವಾರ್ಡೆಡ್ ಔಟ್ ಆಫ್ ದಿ ಪ್ರೈಸ್ ಫಂಡ್ ಅಂತೇಳಿ ಕೊಟ್ಟಿದ್ದಂದ್ರೆ ಯು ಶುಡ್ ಬಿ ಡಿಡಕ್ಟ್ ಫ್ರಾಮ್ ದಿ ಪ್ರೈಸ್ ಫಂಡ್. ಇನ್ ನೆಕ್ಸ್ಟ್ ರಿಸೀಟ್ಸ್ ಆನ್ ಸ್ಪೆಸಿಫಿಕ್ ಪರ್ಪಸ್ ಫಂಡ್ಸ್ಗಳು ಏನಾದರೂ ನಾವು ರಿಸೀಟ್ ಮಾಡಿದಂದ್ರೆ ಅವು ಕೂಡ ಇಲ್ಲಿ ನಮಗೆ ಕ್ಯಾಪಿಟಲ್ ರಿಸೀಟ್ಸ್ ಅಂತೇಳಿ ಟ್ರೀಟ್ ಮಾಡಬೇಕು. ಇನ್ನು ಇಂಟ್ರೆಸ್ಟ್ ಆನ್ ಸ್ಪೆಸಿಫಿಕ್, ಏನಾದರೂ ನೀವು ಸ್ಪೆಸಿಫಿಕ್ ಫಂಡ್ ತಂದ ಅದನ್ನೇನಾದರೂ ಬಳಕೆ ಆಗಲಿಲ್ಲ ಅದನ್ನೇನಾದರೂ ಬ್ಯಾಂಕ್ನಾಗಿಟ್ಟರೆ ಅದರಿಂದ ಏನಾದರೂ ನಿಮ್ಗೆ ಇಂಟ್ರೆಸ್ಟ್ ಜನ್ರೇಟ್ ಆಗ್ತಿತ್ತಂದ್ರೆ ಅದು ಕೂಡ ಇಲ್ಲಿ ಕ್ಯಾಪಿಟಲ್ ರಿಸೀಟ್ಸ್ ಅಂತೇಳಿ ಟ್ರೀಟ್ ಮಾಡಿ. ದೀಸ್ ಆರ್ ದಿ ಕ್ಯಾಪಿಟಲ್ ರಿಸೀಟ್ಸ್. ಈ ಎಲ್ಲ ಕ್ಯಾಪಿಟಲ್ ರಿಸೀಟ್ಸ್ಗಳನ್ನು ನಾವಿಲ್ಲಿ ಬ್ಯಾಲೆನ್ಸ್ ಶೀಟ್ ಒಳಗೆ ಲಯಬಿಲಿಟಿ ಸೈಡ ತೋರಿಸ್ಬೇಕು. ಅಂದರೆ ಬ್ಯಾಲೆನ್ಸ್ ಶೀಟ್ ಪ್ರಿಪ್ರೇಷನ್ ಮಾಡಿದ ಮುಂದೆ ಎಲ್ಲ ಕ್ಯಾಪಿಟಲ್ ಐಟಮ್ಸ್ಗಳನ್ನು ಲಯಬಿಲಿಟಿ ಸೈಡ ತೋರಿಸ್ಬೇಕು. ಇನ್ನು ನೆಕ್ಸ್ಟ್ ರೆವಿನ್ಯೂ ರಿಸೀಟ್ಸ್. ಈ ರೆವಿನ್ಯೂ ರಿಸೀಟ್ಸ ಎಲ್ಲಿ ಹೋಗ್ತಾವಪ್ಪ ಅಂತಂದ್ರೆ ಐ ಅಕೌಂಟಿಗೆ ಕ್ರೆಡಿಟ್ ಸೈಡ್ ಹೋಗ್ತಾವೆ. ಸೊ ಇನ್ಕಮ್ ನೇಚರ್ಸ್ ಇವೆಲ್ಲ. ಸೊ ಮೊದಲನೇದಾಗಿ ಸಬ್ಸ್ಕ್ರಿಪ್ಷನ್ ವಂತಿಕೆ. ಈ ಸಬ್ಸ್ಕ್ರಿಪ್ಷನ್ ಬಗ್ಗೆ ನಾನು ಡೀಟೇಲಾಗಿ ಡಿಸ್ಕಷನ್ ಮಾಡ್ತೇನೆ ರೀ. ಯಾಕಂದ್ರೆ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಇರ್ತೈತಿ, ಪ್ರೀ ರಿಶ್ಯೂಡ್ ಇರ್ತೈತಿ, ನೆಕ್ಸ್ಟ್ ಇಯರ್ದು ಏನ್ರಿ ಪ್ರೀವಿಯಸ್ ಇಯರ್ ರಿಶ್ಯೂಡ್ ಇರ್ತೈತಿ. ಸೊ ಈ ಥರನಾಗಿರೋದ್ರಿಂದ ಅದ್ರ ಬಗ್ಗೆ ನಾನು ಸಪ್ರೇಟ್ ಲೆಕ್ಚರ ಮಾಡ್ತೇನೆ ಸಬ್ಸ್ಕ್ರಿಪ್ಷನ್ ಬಗ್ಗೆ. ನೆಕ್ಸ್ಟ್ ಅಡ್ಮಿಷನ್ ಫೀಸ್, ಟ್ಯೂಷನ್ ಫೀಸ್, ಡೊನೇಷನ್ ಇನ್ ಜನ್ರಲ್ ಜನ್ರಲ್ ಇರಬೇಕು. ನೆಕ್ಸ್ಟ್ ಎಂಟ್ರಾನ್ಸ್ ಫೀಸ್. ಈ ಎಂಟ್ರಾನ್ಸ್ ಫೀಸ್ಗೆ ಸ್ವಲ್ಪ ನಿಮ್ಮ ಬುಕ್ ಒಳಗೆ ನೋಟ್ಸ್ ಕೊಟ್ಟಾನೆ, ನೋಟ್ ಕೊಟ್ಟಾನೆ ಏನಂತಂದ್ರೆ ಈ ಎಂಟ್ರಾನ್ಸ್ ಫೀಸ ಇನ್ ಕೇಸ್ ಆಫ್ ಎಜುಕೇಷನಲ್ ಟ್ರಸ್ಟ್ ಇತ್ತಂದ್ರೆ ಇಟ್ ಈಸ್ ಟ್ರೀಟೆಡ್ ಟು ಬಿ ರೆವಿನ್ಯೂ ಅಂತೇಳಿ ಟ್ರೀಟ್ ಮಾಡಬೇಕು. ಇನ್ ಕೇಸ್ ಆಫ್ ಅದರ್ ದೆನ್ ಎಜುಕೇಷನಲ್ ಇತ್ತಂದ್ರೆ ಅದನ್ನು ಕ್ಯಾಪಿಟಲ್ ಅಂತೇಳಿ ಟ್ರೀಟ್ ಮಾಡಬೇಕು. ಮತ್ತು ಡಿಪೆಂಡಿಂಗ್ ಅಪಾನ್ ಅಡ್ಜಸ್ಟ್ಮೆಂಟ್ ಮ್ಯಾಗೆ ಇರ್ತೈತಿ ಕ್ವಶನ್ ಪೇಪರ್ ಒಳಗೆ. ಸೊ ಕ್ವಶನ್ ಪೇಪರ್ ಒಳಗೆ ಕೊಟ್ಟಿರ್ತಾನೆ ಎಂಟ್ರಾನ್ಸ್ ಫೀಸ್ ಇಸ್ ಟು ಬಿ ಕ್ಯಾಪಿಟಲೈಸ್, ಅವಾಗ ನೀವು 100% ವೆದರ್ ಇಟ್ ಮೇ ಬಿ ಎಜುಕೇಷನಲ್ ಆರ್ ಎನಿ ಅದರ್ ಆರ್ಗನೈಸೇಷನ್ ಇತ್ತಂದ್ರೆ 100% ಏನು ಮಾಡ್ಬೇಕ್ರಿ ಕ್ಯಾಪಿಟಲ್ ಮಾಡ್ಬೇಕು. ಅಕಸ್ಮಾತ್ ಹಾಫ್ ಆಫ್ ದಿ ಎಂಟ್ರಾನ್ಸ್ ಫೀಸ್ ಆರ್ ಟು ಬಿ ಕ್ಯಾಪಿಟಲೈಸ್ ಅಂದ್ರೆ ಅರ್ಧ ಕ್ಯಾಪಿಟಲ್ ಅಂತೇಳಿ ಎಲ್ಲರಿ ಕ್ಯಾಪಿಟಲ್ ಫಂಡಿಗೆ ಆ್ಯಡ್ ಮಾಡಬೇಕು, ಅರ್ಧನ
ರೆವಿನ್ಯೂ ಅಂತ ಟ್ರೀಟ್ ಮಾಡಿ ಇನ್ಕಮ್ ಸೈಡ್ ತೋರಿಸ್ಕೋಬೇಕು. ಇನ್ನು ನೆಕ್ಸ್ಟ್ ಗೌರ್ಮೆಂಟ್ ಗ್ರ್ಯಾಂಟ್ಸ್. ಈ ಗೌರ್ಮೆಂಟ್ ಗ್ರ್ಯಾಂಟ್ಸ್ ಅಂತಂದ್ರೇನು, ಸರ್ಕಾರಗಳು ಅನುದಾನ ನೀಡ್ತಿರ್ತಾವೆ. ಇದು ಏನು ಕೊಟ್ಟಿರ್ಕಿಲ್ಲ, ಬರೀ ಗೌರ್ಮೆಂಟ್ ಗ್ರ್ಯಾಂಟ್ಸ್ ಅಂದ್ರೆ ಆಲ್ವೇಜ್ ಇದೆ ರೆವಿನ್ಯೂ. ಇದನ್ನು ನಾವು ಐ ಅಕೌಂಟ್ ಒಳಗೆ ಇನ್ಕಮ್ ಸೈಡ್ ತೋರಿಸ್ಬೇಕು. ಇನ್ನು ನೆಕ್ಸ್ಟ್ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ ಆಗಿರ್ಬೋದು, ಪಿರಿಯಾಡಿಕಲ್ಸ, ವೇಸ್ಟ್ ಪೇಪರ, ದಿನಪತ್ರಿಕೆಗಳಾಗಿರ್ಬೋದು, ವಾರಪತ್ರಿಕೆ ಅಥವಾ ಮಾಸ್ ಪತ್ರಿಕೆ, ಇವನ್ನ ಏನಾದರೂ ನೀವು ಮಾರಿ ಅಂದ್ರೆ ಅದರಿಂದ ನಿಮ್ಗೆ ಏನು ರೀ ಕ್ಯಾಶ್ ಬರ್ತಿತ್ತಂದ್ರೆ ಅದನ್ನು ರೆವಿನ್ಯೂ ರಿಸೀಟ್ಸ್ ಅಂತೇಳಿ ಟ್ರೀಟ್ ಮಾಡಬೇಕು. ಇನ್ನು ನೆಕ್ಸ್ಟ್ ಸೇಲ್ ಆಫ್ ಓಲ್ಡ್ ಸ್ಪೋರ್ಟ್ಸ್ ಮಟೀರಿಯಲ್. ನೋಡ್ರಿ ಇಲ್ಲಿ ಬರೀ ಸ್ಪೋರ್ಟ್ಸ್ ಮಟೀರಿಯಲ್ ಕೊಟ್ಟಿದ್ದ, ಅದನ್ನು ನೀವು ಎಲ್ರಿ ಬ್ಯಾಲೆನ್ಸ್ ಶೀಟ್ ಒಳಗೆ ಅಸೆಟ್ ಸೈಡ ಸ್ಪೋರ್ಟ್ಸ್ ಮಟೀರಿಯಲ್ ಒಳಗೆ ಮೈನಸ್ ಮಾಡಬೇಕು. ಆದರೆ ಇಲ್ಲಿ ಓಲ್ಡ್ ಅಂತೇಳಿ ಕೊಟ್ಟಾನ ಸ್ಕ್ರ್ಯಾಪ್, ಅವು ಏನಾದರೂ ಕೊಟ್ಟಿದ್ದ ಓಲ್ಡ್ ಅಂತೇಳಿ ಕೊಟ್ಟಿದ್ದಂದ್ರೆ ಅದನ್ನು ನೀವು ಮಸ್ಟ್ ಆ್ಯಂಡ್ ಶುಡ್ ಬಿ ರೆವಿನ್ಯೂ ಅಂತೇಳಿ ಟ್ರೀಟ್ ಮಾಡಿ ಐ ಅಕೌಂಟ್ಗೆ ಕಳಿಸ್ಬೇಕು. ಇನ್ನು ಪ್ರೊಸೀಡ್ಸ್ ಫ್ರಮ್ ಚಾರಿಟಿ ಶೋಸ್. ಈಗ ಚಾರಿಟಿ ಶೋಸ್ ಅಂತಂದರೆ ಈಗಾಗಲೇ ನನ್ನ ಡ್ರಾಮಾಸ, ಈಗ ಕೆಲವೊಂದಿಷ್ಟು ಈಗ COVID-19 ಐತಿ, ಇಲ್ಲಿ ಕೆಲವೊಂದಿಷ್ಟು ಸಂಘ ಸಂಸ್ಥೆಗಳು ಏನು ಮಾಡ್ತಿರ್ತಾವಪ್ಪ ಅಂದರೆ ಜನರಿಗೆ ಅರಿವು ಮೂಡ್ಸಕ್ಕೆ, ತಿಳುವಳಿಕೆ ಹೇಳೋಕೆ, ಕೆಲವೊಂದಿಷ್ಟು ಇದು ಭಯಂಕರ ಆದಂಥ ರೋಗ ರುಜಿನಿಗಳು ಬಂದಾಗ ಈ ಥರ ಶೋಸ್ಗಳನ್ನ ಮಾಡ್ತಿರ್ತಾರೆ. ಅದರಿಂದ ಏನಾದರೂ ಸ್ವಲ್ಪ ನಾಮಿನಲ್ ಅಮೌಂಟ್ ಬರ್ತಿತ್ತಂದ್ರೆ ಅದನ್ನು ಕೂಡ ರೆವಿನ್ಯೂ ಅಂತೇಳಿ ಟ್ರೀಟ್ ಮಾಡಬೇಕು. ಯಾಕಂತಂದರೆ ಇಲ್ಲಿ ರೆವಿನ್ಯೂ ಅಂದರೆ ಒಂದು ರೂಪಾಯಿ ಬಂದರೂ ಕೂಡ ನೀವು ಅದು ನಮ್ಮ ಇನ್ಕಮ್ ಅಂತೇಳಿನೇ ಟ್ರೀಟ್ ಮಾಡಬೇಕು. ಸೊ ನೆಕ್ಸ್ಟ್ ಲಾಕರ್ ರೆಂಟ್. ಲಾಕರ್ ರೆಂಟ್ ಬಗ್ಗೆ ಈಗಾಗಲೇ ನಾನು ಪ್ರೀವಿಯಸ್ ಕ್ಲಾಸ್ ಒಳಗೆ ಡಿಸ್ಕಷನ್ ಮಾಡೀನಿ. ಮತ್ತು ಸೇಲ್ಸ್ ಆಫ್ ಸ್ಕ್ರ್ಯಾಪ್, ಯಾವುದಾದ್ರೂ ಸ್ಕ್ರ್ಯಾಪ ಓಲ್ಡ್ ಮಟೀರಿಯಲ್ ಇತ್ತಂದ್ರೆ ಅದು ಕೂಡ ನಿಮಗಿಲ್ಲಿ ರೆವಿನ್ಯೂ ಅಂತೇಳಿ ಟ್ರೀಟ್ ಮಾಡಬೇಕು. ನೆಕ್ಸ್ಟ್ ಅದೇ ಥರನಾಗಿ ಇಂಟ್ರೆಸ್ಟ್ ಆರ್ ಡಿವಿಡೆಂಡ್ ಆನ್ ಜನ್ರಲ್ ಇನ್ವೆಸ್ಟ್ಮೆಂಟ್. ಸ್ಪೆಸಿಫಿಕ್ ಇನ್ವೆಸ್ಟ್ಮೆಂಟ್ ಇತ್ತು ಮತ್ತು ಅದನ್ನು ನೀವು ಕ್ಯಾಪಿಟಲ್ ಅಂತೇಳಿ ಟ್ರೀಟ್ ಮಾಡಿ ಬ್ಯಾಲೆನ್ಸ್ ಶೀಟ್ ಒಳಗೆ ಕ್ಯಾಪಿಟಲ್ ಫಂಡಿಗೆ ಆ್ಯಡ್ ಮಾಡಬೇಕು. ಬಟ್ ಜನ್ರಲ್ ಇನ್ವೆಸ್ಟ್ಮೆಂಟ್ ಇತ್ತಪ್ಪ ಅಂದ್ರೆ ಅದನ್ನು ನೀವು ರೆವಿನ್ಯೂ ಅಂತೇಳಿ ಟ್ರೀಟ್ ಮಾಡಿ ಬ್ಯಾಲೆನ್ಸ್ ಇಲ್ಲರಿ ಐ ಅಕೌಂಟ್ಗೆ ಇನ್ಕಮ್ ಸೈಡ್ ತೋರಿಸ್ಬೇಕು. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ನೀವೇನಾದರೂ ಸೆಕ್ಯೂರಿಟೀಸ್, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತೇಳಿ ಖರೀದಿ ಮಾಡಿದ್ರಿ, ಅದ್ರ ಮ್ಯಾಗೆ ಏನಾದರೂ ಇಂಟ್ರೆಸ್ಟ್ ಬರ್ತಿತ್ತಂದ್ರೆ ಅದು ಕೂಡ ನಿಮಗಿಲ್ಲಿ ರೆವಿನ್ಯೂ ಅಂತೇಳಿ ಟ್ರೀಟ್ ಆಗ್ತದೆ. ನೆಕ್ಸ್ಟ್ ಸೇಲ್ ಆಫ್ ಮ್ಯಾಚ್ ಟಿಕೆಟ್ಸ್, ಆನಂತರ ಬಿಲಿಯಾರ್ಡ್ ರಿಸೀಟ್ಸ್, ಆನಂತರ ರೆಂಟ್ ಫ್ರಮ್ ಯೂಸ್ ಆಫ್ ಹಾಲ್. ಹಾಲ್ ಏನಾದರೂ ಯೂಸ್ ಮಾಡಿದರೆ ಅದರ ಮ್ಯಾಗೆ ರೆಂಟ್ ಬರ್ತಿತ್ತಂದ್ರೆ. ಇನ್ನು ಹೈಯರ್ ಆಫ್ ಗ್ರೌಂಡ್ ಫಾರ್ ಮ್ಯಾರೇಜ್, ಹೈಯರ್ ಅಂತಂದರೆ ಇಲ್ಲಿ ರೆಂಟ್ ಬಾಡಿಗೆ ರೀ, ಬಾಡಿಗೆ ಬರ್ತಿತ್ತಂದ್ರೆ ಇದನ್ನು ಕೂಡ ನೀವಿಲ್ಲಿ ಏನಂತೇಳಿ ಟ್ರೀಟ್ ಮಾಡ್ಬೇಕು ರೀ, ರೆವಿನ್ಯೂ ಐಟಮ್ಸ್ ಅಂತೇಳಿ ಟ್ರೀಟ್ ಮಾಡಬೇಕು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಪೇಮೆಂಟ್ ಸೈಡ್ ಹೋಗ್ಬಿಟ್ಟು. ಸೊ ಪೇಮೆಂಟ್ ಒಳಗೆ ಮೊದಲನೇದಾಗಿ ಏನಪ್ಪ ಅಂತಂದ್ರೆ ಕ್ಯಾಪಿಟಲ್ ಪೇಮೆಂಟ್ಸ್. ಸೊ ಕ್ಯಾಪಿಟಲ್ ಪೇಮೆಂಟ್ಸ್ ಒಳಗೆ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್, ಎನಿ ಫಿಕ್ಸ್ಡ್ ಅಸೆಟ್, ಯಾವುದಾದ್ರೂ ನೀವು ಫಿಕ್ಸ್ಡ್ ಅಸೆಟನ್ನು ಖರೀದಿ ಮಾಡಿರಂದ್ರೆ ಅದು ಆಲ್ವೇಜ್ ಏನಪ್ಪ ಅಂತಂದ್ರೆ ಕ್ಯಾಪಿಟಲ್ ಇನ್ ನೇಚರ್. ಈಗ ನಾಳೆ ಕಾಂಪಿಟೇಟಿವ್ ಒಳಗೆ ಕೇಳ್ತಾನೆ ಪರ್ಚೇಸ್ ಆಫ್ ಮಷಿನರಿ ಈಸ್ ಡ್ಯಾಶ್ ಅಂತೇಳಿ ಕೊಟ್ಟಿರ್ತಾನೆ ಕೆಳಗೆ. ಒಂದೇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರೆವಿನ್ಯೂ ಎಕ್ಸ್ಪೆಂಡಿಚರ್, ಆರ್ ಮಿಸ್ಲೇನಿಯಸ್ ಎಕ್ಸ್ಪೆಂಡಿಚರ್ ಆರ್ ನನ್ ಆಫ್ ದಿ ಅಬೌವ್, ಈ ಥರ ಏನಾದರೂ ಕೊಟ್ಟಿದ್ದಂದ್ರೆ ಅವಾಗ ನೀವು ಯಾವ ಟ್ರಿಕ್ ಇದನ್ನು ಮಾಡ್ಬೇಕ್ರಿ, ಮಾರ್ಕ್ ಮಾಡಬೇಕು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತೇಳಿ ಮಾರ್ಕ್ ಮಾಡ್ಬೇಕು. ಯಾಕಂದ್ರೆ ಅದು ನೀವು ಎಕ್ಸ್ಪೆಂಡಿಚರ್ ಅಂದರೆ ಏನು ರೀ, ಖರ್ಚು, ಇದರ ಸಂಬಂಧ ಅಸೆಟ್ ಖರೀದಿ ಮಾಡೋಕ್ಕೆ ಖರ್ಚು ಮಾಡಿರಿ, ಅದಕ್ಕೆ ನಿಮ್ಗೆ ಯಾವತ್ತು ಕ್ಯಾಪಿಟಲ್ ಪೇಮೆಂಟ್ಸ್ ಅಂತೇಳಿ ಟ್ರೀಟ್ ಮಾಡಬೇಕು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಪರ್ಚೇಸ್ ಆಫ್ ಸ್ಪೋರ್ಟ್ಸ್ ಮಟೀರಿಯಲ್, ಇನ್ವೆಸ್ಟ್ಮೆಂಟ್ಸ್, ಈ ಬುಕ್ಸ್, ಮೆಡಿಕಲ್ ಎಕ್ವಿಪ್ಮೆಂಟ್ಸ್. ಈಗ ಸ್ಪೋರ್ಟ್ಸ್ ಕ್ಲಬ್ ಇತ್ತು ಸ್ಪೋರ್ಟ್ಸ್ ಮಟೀರಿಯಲ, ಆನಂತರ ಎಜುಕೇಷನಲ್ ಟ್ರಸ್ಟ್ ಇತ್ತು ಬುಕ್ಸ, ಲೈಬ್ರರೀಸ, ಪಬ್ಲಿಕ್ ಲೈಬ್ರರಿ ಇತ್ತು ಅಲ್ಲಿ ಕೂಡ ಬುಕ್ಸ, ಆನಂತರ ಹಾಸ್ಪಿಟಲ್ಸ್ ಇತ್ತು ಮೆಡಿಕಲ. ಇವೆಲ್ಲ ಏನಪ್ಪ ಅಂದರೆ ಡಿಪೆಂಡಿಂಗ್ ಅಪಾನ್ ಆರ್ಗನೈಸೇಷನ್ ಮ್ಯಾಗೆ ಡಿಪೆಂಡ್ ಹಾಕೋತ ಹೋಗ್ತವೆ. ನೆಕ್ಸ್ಟ್ ಪರ್ಚೇಸ್ ಆಫ್ ಫರ್ನಿಚರ್, ಫರ್ನಿಚರ್ ಅಂದರೆ ಇನ್ಕ್ಲೂಡಿಂಗ್ ಟಿವಿ, ಚೇರ, ಆನಂತರ ಫ್ಯಾನ್, ಮನೆ ಏನ್ರಿ ಅಲ್ಲಿ ಆರ್ಗನೈಸೇಷನ್ ಒಳಗೆ ಯಾವುದೇ ಒಂದು ಫರ್ನಿಚರ್ ಐಟಮ್ಸ್ ಖರೀದಿ ಮಾಡಿದ್ರು ಕೂಡ ಅದನ್ನು ಅಸೆಟ್ ಸೈಡನ್ನು ಟ್ರೀಟ್ ಮಾಡಬೇಕು. ಅದೇ ಥರ ಪರ್ಚೇಸ್ ಆಫ್ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಲಾಂಗ್ ಟರ್ಮ್ ಆಗಿ ನೀವು ಪರ್ಚೇಸ್ ಮಾಡಿದ್ರೆ ಅದು ಕೂಡ ಕ್ಯಾಪಿಟಲ್ ಏನ್ರಿ ಎಕ್ಸ್ಪೆಂಡಿಚರ್ ಆಗಿ ಟ್ರೀಟ್ ಆಗ್ತಿತ್ತು. ನೆಕ್ಸ್ಟ್ ಬಿಲಿಯಾರ್ಡ್ ಟೇಬಲ್ಲ, ಟೆನ್ನಿಸ್ ಟೇಬಲ್ಲ, ಆನಂತರ ಗ್ರೌಂಡ್, ಈ ಥರ ಏನಾದರೂ ನೀವು ಪರ್ಚೇಸ್ ಮಾಡಿದ್ರು ಕೂಡ ಅದು ಕೂಡ ಕ್ಯಾಪಿಟಲ್ ಪೇಮೆಂಟ್ಸ್ ಅಂತೇಳಿ ಟ್ರೀಟ್ ಮಾಡಬೇಕು. ಇನ್ನು ನೆಕ್ಸ್ಟ್ ಏನು ನೋಡ್ರಿ, ಇಲ್ಲಿ ಕ್ಯಾಪಿಟಲ್ ರಿಸೀಟ್ಸ ಎಲ್ಲಿಗೆ ಹೋದ್ರಿ ರೀ, ಲಯಾಬಿಲಿಟಿ ಸೈಡ್ ಹೋದು, ಕ್ಯಾಪಿಟಲ್ ಪೇಮೆಂಟ ಅಸೆಟ್ ಸೈಡ್ ಹೋಗ್ತಾವೆ. ಇನ್ನು ರೆವಿನ್ಯೂ ರಿಸೀಟ್ಸ್, ರೆವಿನ್ಯೂ ಪೇಮೆಂಟ್ಸ್. ಸೊ ರೆವಿನ್ಯೂ ಪೇಮೆಂಟ್ಸ್ ಅಂದರೆ ಯಾವ ರೀ, ಮೊದಲನೇದ ವೇಜಸ್, ಸ್ಯಾಲ್ರೀಸ, ಆನಂತರ ರೆಂಟ, ರೇಟ್ಸ್ ಆ್ಯಂಡ್
ಟ್ಯಾಕ್ಸಸ್ಸ ಇನ್ಶೂರೆನ್ಸ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಪೋಸ್ಟೇಜ್ ಆ್ಯಂಡ್ ಕೊರಿಯರ ಅಡ್ವರ್ಟೈಸ್ಮೆಂಟ ಟೆಲಿಫೋನ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಎಡಿಟ್ ಫೀಸ ನೆಕ್ಸ್ಟ್ ಆನರೇರಿಯಂ ಆನರೇರಿಯಂ ಅಂದ್ರೆ ಗೌರವಧನ ಅಂದರೆ ಈಗ ಏನಾದರೂ ಟಿಪ್ಸ್ ಕೊಟ್ಟರಿ ಎಡಿಷ್ನಲ್ ಅಮೌಂಟ್ ಅದರ್ ದೇನ್ತಿ ಸ್ಯಾಲ್ರಿ ಕೊಟ್ಟರೆ ಅಂದರೆ ದಟ್ ಈಸ್ ಕಾಲ್ಡ್ ಎ ಆನರೇರಿಯಂ ಅಂತೇಳಿ ಟ್ರೀಟ್ ಮಾಡಬೇಕು. ಇನ್ನು ರಿಪೇರ್ಸ್ ಆ್ಯಂಡ್ ರಿನ್ಯೂವಲ್ಸ್ ಏನಾದರೂ ಅಸೆಟ್ಸ್ಗಳು ರಿಪೇರ್ ಮತ್ತು ರಿನ್ಯೂವಲ್ಸ್ ಮಾಡಿದ್ರು ಕೂಡ ಅದು ಕೂಡ ನಾವು ರೆವಿನ್ಯೂ ಪೇಮೆಂಟ್ಸ್ ಅಂತೇಳಿ ಟ್ರೀಟ್ ಮಾಡಿ ಆ ಅಕೌಂಟ್ಗೆ ಡೆಬಿಟ್ ಮಾಡಬೇಕು. ಇನ್ನು ಅಪ್ಕೀಪ್ ಆಫ್ ಗ್ರೌಂಡ್ ಈಗಾಗಲೇ ನಾನು ಡಿಸ್ಕಷನ್ ಮಾಡೀನಿ ಅಂದರೆ ಗ್ರೌಂಡ್ ಮೇಂಟೈನ್ ಮಾಡೋಕೆ ಅಲ್ಲಿ ಏನಾದರೂ ಎಕ್ಸ್ಪೆನ್ಸಸ್ ಮಾಡ್ರೆ ಅಲ್ಲಿ ಕೂಡ ಅದ ಏನ್ರಿ ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಗ್ತೈತಿ. ಕನ್ವೆಯನ್ಸ್ ಅಂದರೆ ಪ್ರಯಾಣ ಭತ್ತೆ. ಇನ್ನೇನಾದರೂ ನೀವು ನ್ಯೂಸ್ ಪೇಪರ್ ಖರೀದಿ ಮಾಡಿರಿ ಪಿರಿಯೋಡಿಕಲ್ಸ್ ಖರೀದಿ ಮಾಡಿರಿ ಅಥವಾ ಸಬ್ಸ್ಕ್ರಿಪ್ಷನ್ ಆದರೆ ಅಂದರೆ ನ್ಯೂಸ್ ಪೇಪರ್ಗೆ ಅಥವಾ ಪಿರಿಯೋಡಿಕಲ್ಸ್ಗೆ ಏನಾದರೂ ಒಂದು ಏನ್ರಿ ಚಂದಾದಾರರಾದ್ರೆ ಅದು ಕೂಡ ನಿಮ್ಗೆ ಇಲ್ಲಿ ರೆವಿನ್ಯೂ ಎಕ್ಸ್ಪೆಂಡಿಚರ್. ಅಡಿಟ್ ಫೀಸಾ ಮುನ್ಸಿಪಲ್ ಟ್ಯಾಕ್ಸ ಚಾರಿಟಿ ಸಂಡ್ರಿ ಎಕ್ಸ್ಪೆನ್ಸಸ್ ರಿಪೇರ್ ಆ್ಯಂಡ್ ರಿನ್ಯೂವಲ್ಸ್ ಎಲೆಕ್ಟ್ರಿಸಿಟಿ ಆ್ಯಂಡ್ ವಾಟರ್ ಚಾರ್ಜಸ್ ಲೈಟಿಂಗ್ ಟೂರ್ನಮೆಂಟ್ ಎಕ್ಸ್ಪೆನ್ಸಸ್. ಈಗಾಗಲೇ ನಾನು ಹೇಳಿದ್ದೆ ಟೂರ್ನಮೆಂಟ್ ಎಕ್ಸ್ಪೆನ್ಸಸ್ ಫಂಡ್ ಇತ್ತು ಅದನ್ನು ನೀವು ಕ್ಯಾಪಿಟಲ್ ನೇಚರ್ ಅಂತೇಳಿ ಟ್ರೀಟ್ ಮಾಡಿ. ನಾಳೆ ಹಿಂಗೆ ಕೇಳ್ತಾನೆ ಪ್ರಾಕ್ಟಿಕಲ್ ಕ್ವಶನ್ಸ್ ಒಳಗೆ ಕ್ಲಾಸಿಫೈ ರೆವಿನ್ಯೂ ಆ್ಯಂಡ್ ಕ್ಯಾಪಿಟಲ್ ಅಂತೇಳಿ ಕ್ಲಾಸಿಫೈ ಅದಾಗ ಕೊಡ್ತಾನೆ. ಏನಂದ್ರೆ ಟೂರ್ನಮೆಂಟ್ ಎಕ್ಸ್ಪೆನ್ಸಸ್ ಪೇಡ್ ಔಟ್ ಆಫ್ ದಿ ಟೂರ್ನಮೆಂಟ್ ಫಂಡ್ ಅಂತೇಳಿ ಕೊಟ್ಟಿದ್ದಂದ್ರೆ ನೀವು ಆಲ್ವೇಸ್ ಅದನ್ನು ಕ್ಯಾಪಿಟಲ್ ಅಂತೇಳಿ ಟ್ರೀಟ್ ಮಾಡಬೇಕು. ಬರೀ ಟೂರ್ನಮೆಂಟ್ ಎಕ್ಸ್ಪೆನ್ಸಸ್ ಅಷ್ಟೇ ಕೊಟ್ಟಿದ್ದಂದ್ರೆ ಅದನ್ನು ರೆವಿನ್ಯೂ ಅಂತೇಳಿ ಟ್ರೀಟ್ ಮಾಡಿ ಆ ಈ ಅಕೌಂಟ್ಗೆ ಡೆಬಿಟ್ ಮಾಡಬೇಕು. ಇನ್ನು ಅದೇ ಥರನಾಗೆ ಪ್ರೈಸ್ ಅವಾರ್ಡೆಡ್ ಎಲ್ಲಿಂದ ರೀ ಪ್ರೈಸ್ ಫಂಡ್ನಿಂದ ಕೊಟ್ಟಿದ್ದ ಕ್ಯಾಪಿಟಲ್ ನೇಚರ ಬರೀ ಜನರಲ್ ಪ್ರೈಸ್ ಅವಾರ್ಡ್ ಮಾಡಿದ್ದಂದ್ರೆ ಅದು ಕೂಡ ಇಲ್ಲಿ ಏನಂತೇಳಿ ಟ್ರೀಟ್ ಆಗ್ತೈತೆ ರೀ ರೆವಿನ್ಯೂ ಅಂತೇಳಿ ಟ್ರೀಟ್ ಆಗ್ತೈತಿ. ಅದೇ ಥರ ಡಯಟ್ ಎಕ್ಸ್ಪೆನ್ಸಸ್ಸ ಅದೇ ಥರ ಗ್ರಾಸ್ ಸೀಡ್ಸ ಸ್ಪೋರ್ಟ್ಸ್ ಎಕ್ಸ್ಪೆನ್ಸಸ್ ಟ್ರಾವೆಲಿಂಗ್ ಮಿಸ್ಲೇನಿಯಸ್ ಅಂದರೆ ರೀ ಇತರೆ ಖರ್ಚುಗಳು ಯಾವ್ದು ಬೇಕಾದ ಇದ್ರೂ ಕೂಡ ಇಲ್ಲಿ ನಾವು ಅದನ್ನು ರೆವಿನ್ಯೂ ಅಂತೇಳಿ ಟ್ರೀಟ್ ಮಾಡಬೇಕು. ಇನ್ನು ಲಾಸ್ಟ್ ಡೆಬಿಟ್ ಬ್ಯಾಲೆನ್ಸ್ ಹೆಚ್ಚಾಗಿ ಅಂದರೆ ರಿಸೀಟ್ ಹೆಚ್ಚಾಗಿ ಪೇಮೆಂಟ್ಸ್ ಕಡಿಮೆ ಆಯ್ತಂದ್ರೆ ಬ್ಯಾಲೆನ್ಸ್ ಬರ್ತೈತಿ. ಈ ಬ್ಯಾಲೆನ್ಸನ್ನು ಕಂಪಲ್ಸರಿ ನೀವು ಎಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕು ರೀ ಬ್ಯಾಲೆನ್ಸ್ ಇಟ್ಗೆ ನೀವೇನು ನ್ಯೂ ಬ್ಯಾಲೆನ್ಸ್ ಇಟ್ ಪ್ರಿಪೇರ್ ಮಾಡ್ತಿರೋದಲ್ಲ ಅಲ್ಲಿ ಅಸೆಟ್ ಸೈಡ ಇದೇ ಐಟಮ್ಸ ನೀವು ಕಳಿಸ್ಬೇಕು. ಹಳೆ ಬ್ಯಾಲೆನ್ಸ್ ಇಟ್ ನೋಡಿ ಹಳೆದು ಕಳಿಸ್ಬಾರ್ದು ಯಾಕಂದ್ರೆ ಓಪನಿಂಗ್ ಆಗಿ ರಿಸೀಟ್ಸ್ ಆಗಿ ಪೇಮೆಂಟ್ ಆಗಿ ನೆಕ್ಸ್ಟ್ ಏನು ಬ್ಯಾಲೆನ್ಸ್ ಬರ್ತೈತಲ್ಲ ಅದನ್ನು ನೀವು ಇದನ್ನು ಬ್ಯಾಲೆನ್ಸ್ ಇಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ದಿಸ್ ಇಸ್ ದ ಫಾರ್ಮೆಟ್ ಆಫ್ ದಿ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ಇದನ್ನು ಏನೈತಲ್ಲ ನಾನು PDF ಮಾಡಿ ನಿಮಗೆ ಅಪ್ಲೋಡ್ ಮಾಡಿರ್ತೀನಿ. ನೀವು ಅದನ್ನು ಏನು ಮಾಡ್ಕೋಬೋದು ರೀ ಕಾಪಿ ಮಾಡ್ಕೋಬೋದು. ಇನ್ನು ಇದನ್ನು ಬಿಟ್ಟು ಇದು ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಇದರೊಳಗೆ ಕೆಲವೊಂದಿಷ್ಟು ಸ್ಟೆಪ್ಸ್ ಕೊಟ್ಟು ನಾವು ಯಾವ ಥರ ಪ್ರಿಪೇರ್ ಮಾಡಬೇಕಪ್ಪ. ಸೊ ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ತೊಗೋಬೇಕಂತೇಳಿ ನಾನು ಆ ನಂತರ ಏನ್ರಿ ಡೆಬಿಟ್ ಬ್ಯಾಲೆನ್ಸ್ ಇತ್ತು ಡೆಬಿಟ್ ಬ್ಯಾಲೆನ್ಸ್ ಇನ್ನು ಓವರ್ ಡ್ರಾಫ್ಟ್ ಇತ್ತಂದ್ರೆ ಕ್ರೆಡಿಟ್ ಬ್ಯಾಲೆನ್ಸ್ ಯಾವುದ್ರಿ ಬ್ಯಾಂಕ್ ಬ್ಯಾಲೆನ್ಸ್ ಅಷ್ಟೇ ಓವರ್ ಡ್ರಾಫ್ಟ್ ಇರ್ತೈತಿ. ಇನ್ನು ನೆಕ್ಸ್ಟ್ ಡೆಬಿಟ್ ಸೈಡ್ ಎಲ್ಲ ಏನ್ರಿ ರಿಸೀಟ್ಸ್ಗಳು ತೊಗೋಬೇಕು ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾಸ್ಟ್ ಕರೆಂಟ್ ಫ್ಯೂಚರ್. ನಾ ಹೇಳಿದ್ದೀನಿ ರೀ ಅದು ಹಳಿದಾರ ಹೋದ ವರ್ಷದಾರಿರಲಿ ಈ ವರ್ಷದಾರಿರಲಿ ಮುಂದಿನ ವರ್ಷದಾರಿರಲಿ ಅವನ್ನೆಲ್ಲನೂ ನಾವು ರೆಕಾರ್ಡಿಂಗ್ ಮಾಡ್ಕೋಬೇಕು. ಇನ್ನು ನೆಕ್ಸ್ಟ್ ಕ್ರೆಡಿಟ್ ಸೈಡ ಏನ್ರಿ ಪೇಮೆಂಟ್ಸ್ಗಳು ಮಾಡಬೇಕು ಅದು ಕ್ಯಾಪಿಟಲ್ ಇರಲಿ ರೆವಿನ್ಯೂ ಇರಲಿ ಯಾವ್ದು ಬೇಕಾದ ಇರಲಿ. ಸೊ ಅದು ಆನಂತರ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ನಾಲ್ಕನೇದು ಏನಪ್ಪ ಅಂದ್ರೆ ನನ್ ಆಫ್ ದಿ ರಿಸೀವೇಬಲ್ ಇನ್ಕಮ್ ಅಂದರೆ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಏನಾದರೂ ಇತ್ತು ಅಥವಾ ರಿಸೀವೇಬಲ್ ಇತ್ತು ಅಥವಾ ಪೇಯಬಲ್ ಇತ್ತು ಅಂಥವ್ನ ನಾವಿಲ್ಲಿ ಎಂಟ್ರಿ ಮಾಡಬಾರ್ದು. ಯಾಕಂತಂದ್ರೆ ಇವು ಯಾವುದೇ ಥರನಾದಂಥ ಕ್ಯಾಶ್ ಇನ್ಫ್ಲೋ ಮತ್ತು ಔಟ್ಫ್ಲೋ ಆಗಿರಂಗಿಲ್ಲ. ದಿಸ್ ಇಸ್ ಅ ಎಕ್ಸೆಪ್ಷನ್. ಇನ್ನೇನಾದರೂ ಡಿಫ್ರೆನ್ಸ್ ಬತ್ತಂದ್ರೆ ಅಂದರೆ ಡೆಬಿಟ್ ಸೈಡ್ ಅಥವಾ ಕ್ರೆಡಿಟ್ ಸೈಡ್ ಏನಾದರೂ ಬ್ಯಾಲೆನ್ಸ್ ಬತ್ತು ಡೆಬಿಟ್ ಸೈಡ್ ಬತ್ತು ಅಸೆಟ್ ಸೈಡ್ ಕಳಿಸ್ಬೇಕು ಕ್ರೆಡಿಟ್ ಸೈಡ್ ಮತ್ತು ಲಯಬಿಲಿಟಿ ಸೈಡ ಕಳಿಸ್ಬೇಕು. ಅದು ಡಿಪೆಂಡ್ ಅಪಾನ್ RP ಅಕೌಂಟ್. ಅಲ್ಲಿ ನಿಮಗೆ ಪ್ರಿವಿಯಸ್ ಕ್ವಶನ್ ಪೇಪರ್ ಹೋಗಿ ಕೊಟ್ಟಿರ್ತಾನೆ 12 marks ಒಳಗೆ ಅದನ್ನು ನೋಡಿ ನೀವು ಜಜ್ಮೆಂಟ್ ಮಾಡ್ಬೇಕು. ದಿಸ್ ಇಸ್ ದ ಬ್ರೀಫ್ ಐಡ್ ಆಫ್ ದಿ ಏನ್ರಿ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ. ಇನ್ನೇನು ನೆಕ್ಸ್ಟ್ ಐತ್ರಿ ಆ ಅಕೌಂಟ್ ಬಗ್ಗೆ ನಾನೇನು ಮಾಡ್ತೀನಿ ರೀ ನೆಕ್ಸ್ಟ್ ಲೆಕ್ಚರ್ ಒಳಗೆ ಆ ಅಕೌಂಟ್ ಬಗ್ಗೆ ಡೀಪಾಗಿ ಡಿಸ್ಕಷನ್ ಮಾಡ್ತೀನಿ. ಏನಾದರೂ ನಿಮ್ಗೆ ಡೌಟ್ಸ್ ಇತ್ತು ಕ್ಲಾರಿಫೈ ಏನಾದರೂ ಕನ್ಫ್ಯೂಷನ್ ಅನ್ನಿಸ್ರ ನನ್ನ ಜೊತೆ ನೇರವಾಗಿ ನೀವೇನು ಮಾಡ್ಬೋದು ರೀ ಡಿಸ್ಕಷನ್ ಮಾಡ್ಬೋದು. ಸೊ ಇಲ್ಲಿಗೆ ನನ್ನ 4th ಲೆಕ್ಚರ್ಸನ್ನು ನಾನು ಏನು ಮಾಡತ್ತೀನಿ ರೀ ಕೊನೆಗೊಳಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.